ಸಂಬಂಧಿಸಿದ ಹೋಗೋಣ. ನಟಿ ಹಾಗೆ ಬಿಗ್ ಬಾಸ್ ಸ್ಪರ್ಧಿ ಸಾನಿಯಾ ಅಯ್ಯರ್ ಜೊತೆಗಿನ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ ಘಟನೆಗೆ ಕಂಬಳ ಸಮಿತಿಯನ್ನ ತಪ್ಪಿಸಸ್ತರನ್ನಾಗಿ ಮಾಡಲಾಗ್ತಿದೆ. ಘಟನೆಗೂ ಸಮಿತಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಕಂಬಳ ಸಮಿತಿ ಗೌರವ ಅಧ್ಯಕ್ಷೆ ಹಾಗೆ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಹೇಳಿದ್ದಾರೆ. ನಟಿ ಸಾನಿಯಾ ಕಂಬಳಕ್ಕೆ ಅತಿಥಿಯಾಗಿ ಬಂದಿದ್ರು. ಕಾರ್ಯಕ್ರಮ ಮುಗಿದ ಬಳಿಕ ವೇದಿಕೆಯಿಂದ ಆಕೆ ಹಿಂತಿರುಗಿದ್ದಾರೆ. ಆದರೆ ಆಕೆ ಮತ್ತೆ ಕಂಬಳದ ಗದ್ದೆಗೆ ಬಂದ ವಿಚಾರ ಸಮಿತಿಯ ಗಮನಕ್ಕೆ ಬಂದಿಲ್ಲ ಎಂದು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಹೇಳಿದ್ದಾರೆ. ಯಾರೋ ಆಕೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿರುವುದಕ್ಕೆ ಕಂಬಳ ಸಮಿತಿಯನ್ನ ಗುರಿ ಮಾಡೋದು ತಪ್ಪು, ಈ ಕಾರಣಕ್ಕಾಗಿ ನಾವು ದೇವರ ಮುಂದೆಯೇ ನ್ಯಾಯ ಕೇಳಲು ಬಂದಿದ್ದೇವೆ ಅಂದ್ರು. ದೇವರ ಮುಂದೆ ನ್ಯಾಯ ಕೇಳ್ತಾರಂತೆ, ಕಂಬಳ ಸಮಿತಿನ ಯಾಕೆ ದೂಷಿಸ್ತಾ ಇದ್ದೀರಾ, ಅದು ವೇದಿಕೆ ಮೇಲೆ ಆಗಿರುವಂತ ಪ್ರಕರಣ ಅಲ್ಲ, ನಂತರ ಅದೇ ಕಂಬಳ ಓಟದ ಜಾಗದಲ್ಲಿ ಆಗಿರುವಂತ ದೂರು ಕೊಡ್ಲಿ ಪೊಲೀಸ್ ಸ್ಟೇಷನ್ಗೆ ಸಾನಿಯಾ ಅಯ್ಯರ್, ಬೇಕಾದ್ರೆ ಆಕೆಗೆ ಬೇಕಾದ ಎಲ್ಲ ಸಹಾಯ ಮಾಡ್ತೇವೆ ಅಂತ ಶಕುಂತಲಾ ಶೆಟ್ಟಿ ಹೇಳಿದ್ದಾರೆ. ಅವ್ರು ಯಾರೋ ಒಂದು ತಪ್ಪು ಮಾಡೋದಕ್ಕೆ ಒಂದು ಇಡೀ ಸಮಿತಿಯನ್ನ ದೂಷಣೆ ಮಾಡೋದು ಸರಿಯಲ್ಲ ಅನ್ಸುತ್ತಲ್ವಾ? ಸೊ ಏನೋ ಒಂದು ಆಗಿದೆ, ಅವ್ರಿಗೇನೋ ಗಲಾಟೆ ಆಗಿದೆ, ಅಲ್ಲಿ ವಿವಾದ ಆಗಿದೆ, ಎರಡ್ಮೂರಿಂದ ಚರ್ಚೆ ಆಗ್ತಿದೆ ಆ ವಿಚಾರವಾಗಿ. ಸೊ ಸಾನಿಯಾ ಅಯ್ಯರ್ ಬಿಗ್ ಬಾಸ್ ಅಲ್ಲಿ ಇದ್ರಲ್ಲ, ಬಿಗ್ ಬಾಸ್ ಇರಲ್ಲ ಇವರು, ವಿವಾದಗಳು ಜಾಸ್ತಿ ಬಿಗ್ ಬಾಸ್ ಇಂದ ಬಂದ ತಕ್ಷಣ. ಬಿಗ್ ಬಾಸ್ ಅಲ್ಲಿ ಇದ್ರು ವಿವಾದ, ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ರು ವಿವಾದ. ಸೊ ನೋಡೋಣ ಈಗ ಕಂಬಳ ಇದಕ್ಕೆಲ್ಲ ಏನು ಮಿಕ್ಸ್ ಮಾಡಿ ಕಂಬಳಕ್ಕೂ ಇದಕ್ಕೂ ಕಳಂಕ ತರೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ. ಸೊ ಕಂಬಳಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಕಂಬಳ ಸಮಿತಿ ಮೇಲೆ ಯಾರು ಈ ರೀತಿಯಾಗಿ ದೂಷಿಸಬೇಡಿ ಅಂತ ಶಕುಂತಲಾ ಶೆಟ್ಟಿ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಇದು ಅಂತ. ಎಸ್, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಬಜೆಟ್ದು ಸಾಕಷ್ಟು ಸುದ್ದಿಯನ್ನು ನಿಮಗೆ ಕೊಟ್ಟಿದ್ದೀವಿ, ಜೊತೆಗೆ ಬೇರೆ ಬೇರೆ ನ್ಯೂಸ್ ಕೂಡ ನಿಮಗೆ ಕೆಲವೇ ನಿಮಿಷಗಳಲ್ಲಿ ನಿಮಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಈಗ ನಾವಿಬ್ಬರು ಹೋಗ್ಬರೋ ಸಮಯ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.